ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಸುವರ್ಣಮುಖಿ ಡ್ಯಾಮ್ ನೋಡ್ಕೊಂಬರೋಣ. ಇದು ಹಾರೋಹಳ್ಳಿ ಹತ್ರ ಬರುತ್ತೆ. ಬೆಂಗಳೂರಿಂದ ಒಂದು ಅಬ್ಬಬ್ಬ ಅಂದರೆ 40 ಕಿಲೋಮೀಟ್ರ್ ದೂರದಲ್ಲಿದೆ. ಇದು ಕನಕಪುರ ರೋಡಿಂದ ಬಂದರೆ ನೀವು ಹಾರೋಹಳ್ಳಿಗಿಂತ ಮುಂಚೆ ಒಂದು ರೈಟ್ ತಗೋಬೇಕು. ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಡೈರೆಕ್ಷನ್ ತೋರಿಸುತ್ತೆ. ಆ ರೋಡಲ್ಲಿ ಹೋದರೆ ನೋಡಿ ಈ ಥರ ಹಳ್ಳಿಗಳೆಲ್ಲ ಸಿಗ್ತವೆ. ಆ್ಯಕ್ಚುಲಿ ಹಳ್ಳಿಗಳು ಮಧ್ಯೆ ಇದೆ, ಅದು ಸುಮಾರು ಹಳ್ಳಿಗಳು ಸಿಗ್ತವೆ ಈ ರೂಟಲ್ಲಿ. ಈ ರೋಡ್ ಮೂಲಕ ಹೋದರೆ ಅದು ಡ್ಯಾಮ್ ತನಕ ಹೋಗ್ತೀವಿ. ನೋಡಿ ಹೋಗೋ ದಾರಿನೂ ಚೆನ್ನಾಗಿದೆ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ರೂಟು. ನಾವು ಹಾಕೊಂಡಿದ್ದು ಮ್ಯಾಪು ಬಂದುಬಿಟ್ಟು ಫಸ್ಟು ಇಲ್ಲಿ ಇದು ಬ್ಯಾಕ್ ವಾಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ಇದು ನೋಡಿ ಇಲ್ಲಿ ಒಂದು ಲೆಫ್ಟ್ ತಗೊಳಕ್ಕೆ ಹೇಳ್ತು ಗೂಗಲ್ ಮ್ಯಾಪು. ಸರಿ, ಇಲ್ಲೇ ಡ್ಯಾಮ್ ಬಂತು ಅಂತ ಹೋದರೆ ಇದು ಆ್ಯಕ್ಚುಲಿ ಬ್ಯಾಕ್ ವಾಟರು. ಅಂದರೆ ಡ್ಯಾಮಿಂದ ಹಿಂದಿರುತ್ತಲ್ಲ ಅವಕ್ಕೆಲ್ಲ ಬ್ಯಾಕ್ ವಾಟರ್ಸ್ ಅಂತಾರೆ. ಇಲ್ಲಿಗೆ ಕರ್ಕೊಂಬಂತು. ಇದು ಚೆನ್ನಾಗಿದೆ. ಇಲ್ಲಿ ಬ್ಯಾಕ್ ವಾಟರ್ ಹತ್ರನೂ ಆರಾಮಾಗಿ ಒಂದು 20 ನಿಮಿಷ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ನೀವು. ಇಲ್ಲೊಂದು ಯಾವುದೋ ದರ್ಗಾ ಇತ್ತು, ಇಲ್ಲಿ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿದ್ರು. ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿದೆ. ಆರಾಮಾಗಿ ಒಂದು 1/2 ಗಂಟೆ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಕಾಮ್ ಆಗಿದೆ ನೋಡಿ, ದೂರ ದೂರಕ್ಕೂ ನೀರು ಕಾಣ್ತದೆ. ನೋಡಿ ಅಲ್ಲಿ ದೂರಕ್ಕೆ ಕೆಲವು ಪಕ್ಷಿಗಳು ಕಾಣ್ತಾ ಇದ್ದಾವೆ. ನಮಗೆ ಸುಮಾರು ಪಕ್ಷಿಗಳು ಕಾಣ್ತಾವೆ ಇಲ್ಲಿ ಬಂದರೆ. ಅಲ್ಲಿ ನೋಡಿ, ಅಲ್ಲಿ ದೂರ ದಡದ ಮೇಲೆ ಕೂತಿದ್ದಾವೆ ಎಲ್ಲ ಪಕ್ಷಿಗಳು. ಆ್ಯಕ್ಚುಲಿ ಮೇಯ್ನ್ ಡ್ಯಾಮ್ ಗೇಟ್ ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕು. ಸೊ ಈ ಬ್ಯಾಕ್ ವಾಟರ್ ಹತ್ರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗೋಣ ಅಂತ. ನಾವು ಸಂಜೆ ಹೊತ್ತು ಬಂದಿದ್ದೀವಿ. ಸಂಜೆ ಒಂದು 4:30 ಏನೋ ಆಗಿದೆ. ಮೊನ್ನೆ ಮೇಯ್ನ್ ಡ್ಯಾಮ್ ಹತ್ರ ಹೋಗ್ಬರೋಣ. ಇಲ್ಲೇನಂದರೆ ಮಾರ್ನಿಂಗ್ ಬರಬೇಕು ಇಲ್ಲ ಈವ್ನಿಂಗ್ ಬರಬೇಕು. ಯಾಕಂದರೆ ಇದು ಕಮರ್ಷಿಯಲ್ ಪ್ಲೇಸ್ ಅಲ್ಲ, ಇಲ್ಲಿ ಸುತ್ತಮುತ್ತ ಏನು ಶಾಪ್ಗಳೇನಿಲ್ಲ, ಮತ್ತು ಎಲ್ಲಿ ರೆಸ್ಟ್ ತಗೊಳ್ಳೋಕ್ಕೂ ಏನು ಜಾಗ ಇಲ್ಲ. ಸೊ ಸಂಜೆ ಅಥವಾ ಬೆಳಗ್ಗೆ ಬಂದರೆ ತಣ್ಣಗಿರುತ್ತೆ, ಆರಾಮಾಗಿ ಸುತ್ತಾಡ್ಕೊಂಬರ್ಬೋದು. ನೋಡಿ ಇದೇ ಬಂತು. ಇದು ಮಳೆಗಾಲದಲ್ಲಿ ಬಂದರೆ ಇದು ನೀರು ತುಂಬಿದಾಗ ಮೇಲಿಂದ ಹರಿಯುತ್ತಲ್ಲ, ಆವಾಗ ವಾಟರ್ ಫಾಲ್ಸ್ ಥರ ಇಲ್ಲಿ ಫಾರ್ಮ್ ಆಗುತ್ತೆ. ಸೊ ನೀವು ಮಳೆಗಾಲ ಟೈಮಲ್ಲಿ ಬಂದರೆ ಇಲ್ಲಿ ವಾಟರ್ ಫಾಲ್ಸು ನೋಡೋಕೆ ಸಿಗುತ್ತೆ ನಮಗೆ. ನೋಡಿ
ಅಡಿ ಜಾಸ್ತಿ ಜನ ಏನಿಲ್ಲ, ಕಾಮ್ ಆಗಿದೆ. ಚೆನ್ನಾಗಿದೆ, ಒಂದು ಅರ್ಧ ದಿನಕ್ಕೆ ಕವರ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಬೆಂಗಳೂರಿಂದ ಒಂದು 40 ಕಿಲೋಮೀಟ್ರ್ ದೂರ ಒಂದು ಶಾರ್ಟ್ ರೈಡ್ ಆದಂಗೆ ಆಗುತ್ತೆ. ಇಲ್ಲಿ ಹತ್ತಕ್ಕೆ ಸ್ವಲ್ಪ ಜಾಗ ಮಡ್ ರೋಡ್ ಇದೆ, ಸ್ವಲ್ಪ ಜಾರುತ್ತೆ, ಹುಷಾರಾಗಿ ಹತ್ಬೇಕು. ಇಲ್ಲ ನೀವು ಇನ್ನೂ ಸ್ವಲ್ಪ ಮುಂದೋದ್ರೆ ಅಲ್ಲಿಂದ ಏರಿ ಮೇಲೆ ಹತ್ಕೊಂಬರ್ಬೋದು. ಆ ಕಡೆಯಿಂದ ಬೈಕು ತಗೊಂಬರ್ಬೋದು. ಇಲ್ಲಿ ಮೇಲೆ ಡ್ಯಾಮ್ ಹತ್ರನೇ ಹತ್ಬೇಕಂದ್ರೆ ಸ್ವಲ್ಪ ಸ್ಟೀಪ್ ಆಗಿದೆ, ನೋಡ್ಕೊಂಡು ಹತ್ತಿ. ನೋಡಿ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಈ ಕಡೆ ಎಲ್ಲ ನೀರು ತುಂಬುತ್ತೆ ಅನ್ಸುತ್ತೆ ಮಳೆಗಾಲದಲ್ಲಿ. ಈ ಕಡೆ ಬಲ್ಬಾಗಕ್ಕೆ ಸ್ವಲ್ಪ ಖಾಲಿ ಇದೆ ನೋಡಿ. ಈ ಕಡೆ ಮಳೆಗಾಲ ಟೈಮಲ್ಲಿ ಬಂದರೆ ಇಲ್ಲೆಲ್ಲ ನೀರು ತುಂಬಿರುತ್ತೆ ಅನ್ಸುತ್ತೆ. ನೋಡಿ, ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಆ ಕಡೆ ದೂರ ಬೆಟ್ಟಗಳು ಕಾಣ್ತಾ ಇದ್ದಾವೆ. ಸಿಟಿ ಲೈಫಿಂದ ಒಂದು ಬ್ರೇಕ್ ತಗೋಬೇಕಂದ್ರೆ ಬೆಂಗಳೂರಿಂದ ಹತ್ರ ಇದೆ, ಒಂದು ರೌಂಡ್ ಗಾಡಿ ಎತ್ಕೊಂಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಅಲ್ಲಿ ನೀರ ಹತ್ರನೂ ಹೋಗಿದ್ದಾರೆ ಕೆಲವರು, ಅಲ್ಲಿ ಹೋಗಿ ಸ್ವಲ್ಪ ತಾಟ ಆಡ್ಕೊಂಬರ್ಬೋದು. ಆದರೆ ಹುಷಾರು, ಅಲ್ಲಿ ನೀರ ಹತ್ರ ಯಾವಾಗಲೂ ಹುಷಾರಾಗಿರ್ಬೇಕು. ಹಳ್ಳ ಇಲ್ಲ ಅಂತ ಹೋದರೆ ಅಷ್ಟೇ, ಆಮೇಲೆ ಆದಷ್ಟು ದಡದ ಹತ್ರನೇ ಆಡ್ಕೊಂಬನ್ನಿ. ಒಂದು ಅರ್ಧ ದಿನ ಟೈಮ್ ಇದ್ದರೆ ಆರಾಮಾಗಿ ಬಂದು ಹೋಗ್ಬಿಡ್ಬೋದು. ಏನು ಬೆಂಗಳೂರಿಂದ 1.5 ಗಂಟೆ ಜರ್ನಿ ಆಗುತ್ತೆ, ಇಲ್ಲ 1 ಗಂಟೆ ಸ್ಪೆಂಡ್ ಮಾಡಿ ವಾಪಸ್ ಇನ್ನೊಂದು 1 ಗಂಟೆ ಅಂತ ಇಟ್ಕೊಳ್ಳಿ. 4 ಗಂಟೆ ಒಳಗೆ ಕವರ್ ಮಾಡ್ಕೊಂಡು ಬರ್ಬೋದು. ನೋಡಿ, ಇದು ಇನ್ನೊಂದು ಸ್ವಲ್ಪ ದಿನ ಹೋದರೆ ತುಂಬುತ್ತೆ ಅನಿಸುತ್ತೆ, ಮಳೆ ಬರಬೇಕು. ತುಂಬಿದಾಗ ಚೆನ್ನಾಗಿರುತ್ತೆ, ಇಲ್ಲಿಂದ ಓವರ್ಫ್ಲೋ ಆಗುತ್ತಲ್ಲ ಅಲ್ಲಿ ಕೆಳಗೆ ವಾಟರ್ಫಾಲ್ಸ್ ಥರ ಹರಿತಾ ಇರುತ್ತೆ, ಆ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಓವರಾಲ್ ಒಂದು ಒಳ್ಳೆ ಪ್ಲೇಸು. ಸಂಜೆ ಹೊತ್ತು ಅಥವಾ ಬೆಳಗಿನ ಜಾವ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಸಂಜೆ ಸ್ವಲ್ಪ 6:30 ಮೇಲಿದ್ರೆ ಸನ್ಸೆಟ್ಟು ನೋಡ್ಕೊಂಬರ್ಬೋದು. ಇಲ್ಲಿ ಬೆಂಗಳೂರು ಹತ್ರ ಇದೆ, ಸೊ ಒಂದು ಹೊರಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆಯ ಜಾಗ. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.